ತಿನ್ವಲ್ಲ ನೋಡ್ರಿ, ಕೆಂಗ್ದ ಹೆಂಗ್ ಕಾದಿದೆ ಇಲ್ಲಿ ನೋಡಿ. ಹಿಂಗೆ ತೆಗಿತೀವಿ ನಾವು, ಮೂರ್ ಸಲ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಇಟ್ಬಿಡ್ತೀವಿ ಅಷ್ಟೇ. ಅದೆಲ್ಲೋ ಮಗ ಹೆಂಗ್ ಕಚ್ಕೊಂಡಿದ್ದೆ ತೋರ್ಸು, ಹೆಂಗ್ ಕಚ್ಕೊಂಡಿದೆ ಅಂತ. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆಯವ್ರಿಗಂತೂ ನಾವು ಮಾಡಿಲ್ಲ. ನಮ್ಮ ಅನುಕೂಲ ಬೇಕು, ನನ್ನ ಮಕ್ಕಳು, ನನ್ನ ಸೊಸೆ, ನನ್ನ ಮಗ ಮತ್ತೆ ನನ್ನ ಮಗಳು, ನಾವು ನಮ್ಮ ಅನುಕೂಲ ಬೇಕು. ಮತ್ತೆ ಮಟನ್ ಸಾಪ್ ಬೇಯೋ ಟೈಮಲ್ಲಿ ಒಂದಿಷ್ಟ ಆಗ ತೆಂಗಿನ ಚುಪ್ಪು ಹಾಕಿದ್ರೆ ಮಟನ್ ಸಾಪ್ ತಿನ್ನುತ್ತೆ ಮತ್ತೆ ಬೇಗ ಬೆಂದೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ರಚಿಸ್ ಪ್ರಪಂಚ. ಸೊ ಎಲ್ಲರೂ ತುಂಬಾನೇ ಚೆನ್ನಾಗಿದೆ ಅಂತ ಭಾವಿಸ್ತೀವಿ, ನಾವು ಸಹ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಯೆಸ್, ನಾನು ಇಲ್ಲಿ ನಮ್ಮ ಅತ್ತೆ ಮನೇಲಿ ಇದ್ದೀನಿ. ಸೊ ನಾನು ಲಡ್ಡುಮ ಹಾಗೂ ಅರುಣ ಬಂದಿದ್ವಿ. ಅಂಡ್ ಆಂಟಿ, ಆಂಟಿ ಇವತ್ ಮಟನ್ ಸೊಸೆಗೋಸ್ಕರ ಸ್ಪೆಷಲ್, ಅಥವಾ ಏನು ಮಮ್ಮಗೋಸ್ಕರ ಸೊಸೆಗೋಸ್ಕರ ಬಂದವ್ರೆ ಮನೆಗೆ, ಅದಕ್ಕೆ ಮಾಡೋಣ ಅಂತ. ನಮ್ ರೆಸಿಪಿ ನೋಡಿ ಲೈಕ್ ಕೊಡಿ, ನಮ್ ಖುಷಿ ಆಗ್ತಾ ಇತ್ತು. ನಮ್ ಸೊಸೆ ಮಾಡೋ ಅಮ್ಮ, ಮಾಡೋ ಆಂಟಿ, ಮಾಡೋ ಆಂಟಿ ಅಂತ ಅದಕ್ಕಾಗಿ ಮಾಡ್ತಾ ಇರೋದು. ಇಷ್ಟೊತ್ತು ಯಾವಾಗ ನಮ್ಮ ಮಟನ್ ಸಾರ್ ರೆಡಿ ಆಗೋದು, ಅದಕ್ಕೋಸ್ಕರ ಲೇಟ್ ಆಗಿ ಈಗ ಮಾಡ್ತಾ ಇದೀವಿ. ನೋಡಿ ಬನ್ನಿ ನಮ್ಮ ಮನೆಗೆ, ಬೇಕಾದ್ರೆ ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಬನ್ನಿ. ನನ್ನ ಕೈ ರುಚಿ ಮಟನ್ ಸಾರ್ ರುಚಿ ನೋಡ್ರಿ. ಅಂಡ್ ತುಂಬಾ ಜನ ಆಂಟಿಗೆ ಸಿಗ್ತಾರೆ ಸಹ, ಆಂಟಿ ಹೇಳ್ತಾರೆ ಸಿಗ್ತಾರೆ ಸಿಗ್ತಾರೆ ಅಂತ. ಮತ್ತು ಇವತ್ ಬೆಳಗ್ಗೆ ಗಾಯತ್ರಿ ಅಂತೆ ವಾಕ್ ಮಾಡಕ್ಕೆ ಜೀವನ್ ಭೀಮಾನಲ್ಲಿ ಗೊತ್ತಾವ್ರೆ. ಇವತ್ ಬೆಳಗ್ಗೆ ಏನ್ ಆಂಟಿ ಇಷ್ಟೊತ್ತಿ ವಾಕ್ ಹೋಗ್ತೀರಾ ನೀವು ಅಂದ್ರು. ಹೌದಮ್ಮ ಯಾವಾಗ್ಲೂ ಬರ್ತೀನಿ ನಾನು ಅಂದೆ. ಹಂಗ ನಾಳೆ ಮೀಟ್ ಆಗ ನಮ್ಗೆ ಬಾಯ್ ಆಂಟಿ ಅಂತ ಸೆಕೆಂಡ್ ಕೊಟ್ಟು ಬಾಯ್ ಆಂಟಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು. ಓಕೆಮ್ಮ ಬಾಯ್ ಅಂತ ನಿಮ್ ವಿಡಿಯೋ ನೋಡ್ತಾ ಇದೀವಿ ಅಂದ್ರು. ತುಂಬಾ ಖುಷಿ ಅಮ್ಮ, ಯಾರೇ ಸಿಕ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಲೈಕ್ ಕೊಡಿ, ನಮ್ಮ ಮಟನ್ ಸಾಂಬಾರ್ ಹೇಗಿದೆ ಅಂತ. ನಮ್ದು ಬಿಸಿ ಬಿಸಿ ಮುದ್ದೆ ಮಟನ್ ಸಾರು, ನಮ್ ಗೌಡ್ರು ಸಾರು, ದಿಸ್ ಲೈಕ್ ಕೊಡಿ, ಎಲ್ರು ಲೈಕ್ ಕೊಡಿ. ಈ ತರ ನಾನೇನ್ ಮಾಡ್ತೀನಿ, ಹಂಗೆ ಅಷ್ಟು ಕುಟ್ಕೊಳಲ್ಲ ನಾನು, ಹಂಗೆ ಪಟ ಪಟ ಅಂತ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ಅಭ್ಯಾಸ ಆಗ್ಬಿಡಿ ನಮ್ಗೆ. ಇದನ್ನ ತೋಟ್ ತಗೊಂಡು ಅದಕ್ಕೆ ಸೇರ್ಕೊಂಡು ತಿರುಗಿಸೋದು. ನಾವು ಇದನ್ನ ಬೇಸ ಸ್ವಲ್ಪ ಸಣ್ಣ ಮಾಡ್ತೀನಿ. ನಾವು ತರೋದು ಕೋಡಲಿಯಿಂದ ಮಟನ್, ಎಲ್ಲ ತರಲ್ಲ ನಾವು ಕೋಡಲಿಯಿಂದನೇ ಮಟನ್ ತರೋದು. ಮತ್ತೆ ಮಟನ್ ಸಾಪ್ ಬೇಯೋ ಟೈಮಲ್ಲಿ ಒಂದಿಷ್ಟ ಆಗ ತೆಂಗಿನ ಚುಪ್ಪು ಹಾಕಿದ್ರೆ ಮಟನ್ ಸಾಪ್ ತಿನ್ನುತ್ತೆ ಮತ್ತೆ ಬೇಗ ಬೆಂದೋಗುತ್ತೆ. ಎಂತ ಬಲ್ತಿರೋ ಮಟನ್ ಎಲ್ಲ ಒಂಥರ ದಪ್ಪ ಇದ್ರೆ ಮಟನ್ ಬಲ್ತ್ಬಿಟ್ಟೈತೆ ಅಂತಾರೆ. ಅದು ಬಲ್ತಿರೋ ಮಟನ್ ಎಲ್ಲ ಎಂತ ಇದ್ ಹಾಕಿದ್ರೆ ಇದು ಮ್ಯಾಜಿಕ್ ತರ, ಇದ್ ಹಾಕಿದ್ರೆ ಈ ಮ್ಯಾಜಿಕ್ ಅಲ್ಲಿ ಬೆಂದೋಗ್ಬಿಡುತ್ತೆ ನೀವು ಮಟನ್. ನೀನ್ ಏನ್ ಕೂಗ್ಸೋದೇ ಬೇಡ ಕುಕ್ಕರು, ಅಷ್ಟು ತರ ಬೆಂದೋಗುತ್ತೆ ನೋಡ್ರಿ. ಇಲ್ಲಿ 3 kg ತಂದಿದ್ದಾರೆ ಅಂಕಲ್. ಇಷ್ಟೊಂದೇ ತಂದ್ರು ಅಂಕಲ್ ತಂದವ್ರೆ. ದೊಡ್ಡ ಚಮ ಅರ್ಶನ ಹಾಕ್ಲೇಬೇಕು, ಅದು ಕೌಸು ಬರಲ್ಲ. ಯಾವ ನಾನ್ ವೆಜ್ ಮಾಡಿದ್ರು ನೀವು ಅರ್ಶನ ಪುಡಿ ಹಾಕ್ಲೇಬೇಕು. ನೀವು ಹಾಕಿದ್ರೆ ಅದು ಸ್ವಲ್ಪ ಏನೋ ಅದು ಅದ ತರ ಹೇಳ್ತಾರಪ್ಪ ದೊಡ್ಡವ್ರು. ಇದಕ್ಕೆ ನೀನ್ ಹೇಳಿ ಲಕ್ಷ್ಮಿ ಮಾಡ್ತಾರಲ್ಲ, ಲಕ್ಷ್ಮಿ ಹೋಗಮ್ಮ. ಇದು ಮಗ ಹೆಂಗ್ ಮಾಡ್ತಾವ ಮಾಡಿ ಒಂದ್ ಸ್ವಲ್ಪ. ಇವಾಗ ಉಪ್ಪು ಹಾಕೋದು, ಮಟನ್ ಹಾಕ್ಬೇಕು, ಹಾಕ್ಬಿಟ್ಟು ಹಂಗೆ ಉಪ್ಪು ಹಾಕಿ ತಿರ್ಸೋದು. ಅಂದ್ರೆ ಒಂಥರ ಟೇಸ್ಟ್ ಅದ್ರದ್ದು. ಅಲ್ಲಿ ಕೋಡಳಿಂದ ತಂದ್ರೆ ಮಟನ್ ಸ್ವಲ್ಪ ಟೇಸ್ಟ್ ಒಂದು 1/4 kg ಆಗಿ ಚೆತ್ತಿಕ್ತಾ ಇದೀನಿ. ಈರುಳ್ಳಿ ಅರ್ಶನ ಹಾಕಿ ಚೆನ್ನಾಗಿ ತಿರುಗ್ಬೇಕು, ಆಮೇಲೆ ಉಪ್ಪು ಹಾಕ್ಬೇಕು. ಅದು ಸ್ವಲ್ಪ ಬಿಸಿ ಆದ್ಮೇಲೆ ಮಟನ್ ಉಪ್ಪು ರೆಡಿ ಮಾಡ್ಕೊಂಡು ಉಪ್ಪು ಹಾಕ್ಬೇಕು. ಒಂದು 3 ಚಮಚ ಹಂಗೆ ಹಾಕ್ಬಿಡ್ಬೇಕು ಒಂದ್ಸಲ, ಆಮೇಲೆ ಬೇಕೋ ನೀನು ಹಾಕೋ ಹೆಂಗ್ ಬೇಕೋ. ಚೆನ್ನಾಗಿ ಬೇಯಬೇಕು, ಆಮೇಲೆ ಉಪ್ಪು 1 ಚಮಚ 2 ಚಮಚ ಸಾಕು ಅಷ್ಟೇ. ತುಂಬ ಹಾಕಿದ್ದೀನಿ ಸಾಕು, ಇನ್ನೊಂದು 1/2 ಹಾಕ್ತಾ ಇದ್ದೀನಿ ಅಷ್ಟೇ. ಅಷ್ಟು ಹಾಕ್ಬಿಟ್ಟು ನೀವು ಕುಕ್ಕರ್ ಮುಚ್ಚಲ ಮುಚ್ಚಿಬಿಡಿ, ಅದು ನಿಧಾನ ಬೀತಾ ಇರುತ್ತೆ. ಅಷ್ಟೊತ್ತಿ ಮಸಾಲೆ ಎಲ್ಲ ಮುಚ್ಕೊಂಡು ಕರೆಂಟ್ ಹೋಗುತ್ತೆ. ಇಲ್ಲೆಲ್ಲ ತಮ್ಮಗಳ ಯಾಕೋ ಕರೆಂಟೇ ಇಲ್ಲ ಸರಿಗೆ, ಅದಕ್ಕೆ ಅಷ್ಟೊತ್ತು ನಾವು ಬೀತಾ ಇರಲಿ ಆಯ್ತಾ. ಸೊ ಬನ್ನಿ ಇವಾಗ ಇದನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ?
ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹೇರ್ಗೆ ಪ್ಯಾಂಪರಿಂಗ್ ಮಾಡೋ ಟೈಮ್. ಆ್ಯಂಡ್ ಹಂಗೆ ತುಂಬ ಜನ ಕೇಳ್ತಾನೆ ಇರ್ತೀರಾ, ಅಕ್ಕ ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ತೋರಿಸಿ ಅಂತ. ಸೊ ಇವಾಗ ತೋರಿಸಿ ನೋಡಿ, ಲೈಕ್ ನಾನು ಸ್ಕಿನ್ಗೆ ಯಾವಾಗಲೂ ತೋರಿಸಾನೇ ಇರ್ತೀನಿ. ಸೊ ಇವಾಗ ಹೇರ್ದು ಸೊ ಅಕ್ಕೊಂದು ಬೇಜಾರು ಮಾಡ್ಕೋಬಾರ್ದಲ್ವಾ. ಸೊ ನೋಡಿ, ಡ್ಯಾಂಡ್ರಫ್ ಮಾತ್ರ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದ್ದಾವೆ. ಎಷ್ಟು ಕಂಟ್ರೋಲ್ ಮಾಡಿದ್ರು ಅದು ಮತ್ತೆ ಬರ್ತಾನೆ ಇರುತ್ತೆ. ನಿಮಗೆ ಲೈವ್ ಆಗಿ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಅಂತಲೇ ಒಂದು ಕೈಂಡ್ ಆಫ್ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ವಿಲ್ವಾ ಅದು ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಇಸ್ ಆ್ಯಕ್ಚುಲಿ ಎನ್ರಿಚ್ಡ್ ವಿತ್ ನೀಮ್ ಹಾಗೂ ಟೀ ಟ್ರೀ. ಆ್ಯಂಡ್ ಇಟ್ ಇಸ್ ಆಲ್ಸೋ ಎನ್ರಿಚ್ಡ್ ವಿತ್ ಆ್ಯಂಟಿ ಫಂಗಲ್ ಏಜೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಇಸ್ ಆ್ಯಕ್ಚುಲಿ ಹೆಲ್ಪ್ಸ್ ವಿತ್ ದ ಪರ್ಮನೆಂಟ್ ಡ್ಯಾಂಡ್ರಫ್ ಸೊಲ್ಯೂಷನ್. ಆ್ಯಂಡ್ ಡ್ಯಾಂಡ್ರಫ್ ಜೊತೆ ಹೇರ್ ಗ್ರೋತ್ಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಸ್ವಲ್ಪ ಆಯಿಲ್ನ ತಗೊಂಡು ಸ್ವಲ್ಪ ಜೆಂಟಲ್ ಆಗಿ ನಮ್ಮ ಹೇರ್ಗೆ ಹಾಗೂ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಬೇಕು. ಒಂಥರ ಸ್ಟ್ರೆಸ್ಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗೂ ತುಂಬಾ ಕಾಮ್ ಅನಿಸುತ್ತೆ. ಲೈಕ್ ಲೈಫಲ್ಲಿ ಪ್ರಾಬ್ಲಮ್ ಇಲ್ಲ ಥರ ಫೀಲ್ ಆಗುತ್ತೆ. ನನಗಂತೂ ಹಾಗೆಯೇ ಎಣ್ಣೆ ಹಚ್ಚಿದ್ರಲ್ಲಿ ಏನೋ ಒಂಥರ ಆಹಾ ಅಂತ ಅನಿಸುತ್ತೆ. ಬಟ್ ವಾರಕ್ಕೆ ಒಂದು 2-3 ಟೈಮ್ಸ್ ಹಚ್ಚಿದ್ರು ಸಾಕು. ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ಇದರಲ್ಲಿ ನೀಮ್ ಹಾಗೂ ಟಿ ಟಿ ಇರೋದ್ರಿಂದ ಅಲ್ವಾ, ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ 1 ಅವರ್ ಅಥವಾ 2 ಅವರ್ನ ಗಂಟು ಕಟ್ಕೊಂಡಿದ್ರೆ ಅಲ್ಲ, ತುಂಬಾ ರೂಟಿಂದ ಹಾಗೂ ಸ್ಕ್ಯಾಲ್ಪಿಂದನೇ ಸ್ವಲ್ಪ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ ಹಾಗೂ ಡ್ಯಾಂಡ್ರಫ್ಗೂ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಇದಕ್ಕೆ ಇವಾಗ ಆಫರ್ ಸಹ ನಡೀತಾ ಇದೆ, ಒಂದು 20% ಆಫ್ ಇದೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ LACHU20 ಅಂತ ನಿಮಗೆ ಇದು ಆಫರಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಫ್ರೆಂಡ್ಸ್, ನಾನು ಮುಂದಕ್ಕೆ ಅಂದರೆ ನಮ್ಮ ಮತ್ತೆ 2 ಮಸಾಲೆನ ರುಬ್ತಾರೆ. ಸೊ ಆ ಒಂದು ಮಸಾಲೆ ರುಬ್ಬಕ್ಕೆ ಇವೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಆ್ಯಂಡ್ ಎಸ್, ರುಬ್ಬೇಕಾರ ಪ್ರತಿಯೊಂದನ್ನು ಹೇಳ್ತೀನಿ ಡೀಟೇಲಾಗಿ ಏನು ಯೂಸ್ ಮಾಡ್ತಾ ಇದೀವಿ ಅಂತ. ಇದನ್ನು ಸುಮ್ಮನೆ ಒಂದು ಗ್ಲಿಮ್ಸ್ನ ಕೊಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಶ್ರಮದಲ್ಲಿ ಹೋದಾಗೆಲ್ಲ ಒಂದೊಂದು ಗಿಫ್ಟ್ ಕೊಡ್ತಾರೆ. ನಾವು ಹೋದಾಗೆಲ್ಲ ಅಷ್ಟಾಗಿ ಮುತ್ತೈದೇರಿ ಅಂತಾನೆ, ಬ್ಲೌಸ್ ಪೀಸು. ಹೌದಾ? ಬ್ಲೌಸ್ ಪೀಸು, ಈ ಬೇಷನ್ನು, ಮತ್ತೆ ಊಟ ತಿಂಡಿಗೆಲ್ಲ ಇದ್ರಿಲ್ಲ ಅದೆಲ್ಲ ಮಾಮೂಲಿ ಇದರಲ್ಲಿ ಹಾಕಿ ಕೊಡ್ತಾರೆ. ಚೆನ್ನಾಗಿದೆ ಅಲ್ವಾ? ಎಲ್ಲಾರು ಪ್ರತಿಯೊಬ್ರು ಊರಿ ಬೇಕಲ್ಲ, ಬಾಣಲಿ ಬೇಕು, ತಿರ್ಗಾ ಇರೋತ್ತ ಮೇಲೆ ಬಾಣಲಿ ಎತ್ಕೊಳಕ್ಕೆ. ಆಮೇಲೆ ಎಲ್ಲಾ ಹೆಣ್ಮಕ್ಳು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೊಡ್ತಾರಪ್ಪ. ಅಷ್ಟು ಜನ ಮಾಡ್ತಾರೆ ನಮ್ಮ ಮನೇಲಿ. ಅಲ್ಲಲ್ಲಲ್ಲ, ನಮ್ಮ ಮನೆ ಸ್ಟೌವ್ ಇಟ್ಕೊಂಡಿದೀವಿ. ನಮ್ಮ ಮಕ್ಳು ಏನ್ ಬೇಕೋ ಮಾಡ್ಕೊಬೋದು, ಬಿಸಿಲಿಗೆ ಕಾಯಿಸ್ಕೊಬೋದು, ತಕ್ಷಣಕ್ಕೆ ಅಡಿಗೆ ಮಾಡ್ಕೋಬಹುದು. ಅಕಸ್ಮಾತ್ ಕರೆಂಟ್ ಇಲ್ಲ ಅಂದ್ರೆ ಗ್ಯಾಸ್ ಕಾಯಿಸ್ಕೊಂಡು ನೀರು ಇಟ್ಕೊಂತೀವಿ. ಆತರ ಮೂರು ಸ್ಟವ್, ಮನೆಗೂ ಮೂರು ಸ್ಟವ್ ಇಟ್ಕೊಂಡಿದೀವಿ. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆಯವ್ರಿಗಂತೂ ನಾವು ಮಾಡಿಲ್ಲ. ನಮ್ಮ ಅನುಕೂಲ ಬೇಕು, ನನ್ನ ಮಕ್ಕಳು, ನನ್ನ ಸೊಸೆ, ನನ್ನ ಮಗ ಮತ್ತೆ ನನ್ನ ಮಗಳು, ನಾವು ನಮ್ಮ ಅನುಕೂಲ ಬೇಕು. ಯಾಕಂದ್ರೆ ತಕ್ಷಣ ಒಂದು ಬಿಸಿನೀರು ಕುಡಿಬೇಕು, ಬೇಲ್ ಹತ್ತಬೇಕು, ಮತ್ತೆ ಹಿಳಿಬೇಕು. ಯಾಕೆ ಬೇಕು? ನಾವ್ ಯಾವಾಗ ಬೇಕೋ ಬಿಸಿ ನೀರು ಕಾಯಿಸ್ತೀವಿ. ಮನೆ ಕರೆಂಟ್ ಇರ್ಲಿಲ್ಲ, ಗ್ಯಾಸ್ ಮೇಲೆ ನೀರಿಕ್ಕಿಲ್ಲ, ಅಕ್ಕ ಬಂದಿದ್ದೆ ಸ್ನಾನ ಮಾಡಿದೆ ಅವತ್ತು. ಹಂಗೆ ಕರೆಂಟ್ ಇಲ್ಲ, ನಾವು ಗ್ಯಾಸ್ ಸ್ಟವ್ ಹಚ್ಕೊಂಡು ಮೇಲೆ ಹೋಗಿ ಮತ್ತೆ ಅಲ್ಲೆಲ್ಲ ಮುಟ್ಟಿಸ್ಕೊಂಡು ಮಾಡ್ಕೋಬೇಕು. ಇಲ್ಲಿ ಬಂದ್ರೆ ಅಕ್ಕ ಬಿಸಿ ಕಾಯ್ದು ಸೀದಾ ಬಚ್ಚ ಮನೆಗೆ ಹೋದ್ರೆ ಸ್ನಾನ ಮಾಡಿ ಬಂದ್ವಿ, ತಾಕತ್ತಿರೋದ್ರಲ್ಲ ಅವತ್ತು. ಹಂಗೆ ನಮ್ಮ ಅನುಕೂಲ ನಾವ್ ಇಟ್ಕೊಂಡಿದ್ವಿ ಅಷ್ಟೇ. ಎಲ್ಲಾರು ಓದ್ತಾ ಇದ್ರೆ ಕಮೆಂಟ್ಸ್ ಎಲ್ಲ ನಾವು ನೋಡ್ತಾ ಇದೀವಿ. ಒಳ್ಳೇದೇ ಕೊಡಿ, ನಿಮ್ಗೇನ ಹಂಗ ಅನ್ಸಿದ್ರೆ ಕೇಳಿ, ಕ್ವಶನ್ ಹೇಳ್ತೀವಿ ಆನ್ಸರ್ ಏನೋ ಬೇಕು ಅಂದ್ರೆ. ಒಳ್ಳೊಳ್ಳೆ ಕೊಡಿ ನಮ್ಗೆ, ನ್ಯೂಸ್ ಕೊಡಿ, ನಮಗೂ ಖುಷಿ ಆಗತ್ತೆ. ಹೌದು, ಇಷ್ಟು ನಮ್ದು. ಈಗ ಈ ಮಸಾಲೆ ರುಬ್ಬಕ್ಕೆ ನಾವೀಗ ಎಣ್ಣೆ ಬಿಟ್ಟು ಆಯ್ತಾ ಒಂದೊಂದೇ ಮಸಾಲೆ ರುಬ್ಬತ್ತೀವಿ. ಎಣ್ಣೆ ಬಿಸಿ ಆಗೋಷ್ಟಕ್ಕೆ ನಾವ್ ಇಲ್ಲಿ ರೆಡಿ ನೋಡ್ರಿ, ಹೆಂಗ್ ಮಾಡ್ತಾ ಇದೀವಿ ನಾವು. ನನ್ ಮಗ ತಿಂದಿದೆ ಬಿಟ್ಟವ್ನ, ಇವಾಗ ಒಂದೇ ಸಲ ಊಟ ಮಾಡೋದು ಆತರ ಮಾಡ್ಕೊಂಡ್ಬಿಟ್ಟವ್ನೆ. ಯಾಕೆ ಅರುಣ್ ಅವ್ರೆ, ಯಾಕೆ ಈತ ಕೆಲಸ ಮಾಡ್ತಾ? ತಿಂಡಿ ಬಿಡ್ತವ್ನೆ. ನನ್ ಮಗಳು ಹಂಗೆ ಮಾಡೋದು, ರಮ್ಯಾನು ಹಂಗೆ ಮಾಡ್ತಾ ಇದ್ರು, ತಿಂದಿದೆ ತಿಂತ ಇಲ್ಲ. ಈಗ ಹೇಳ್ತವ್ರೆ ನಿಮ್ ಮಗ ಸೊಸೆ ಬಗ್ಗೆ ಎಲ್ಲ ಮಾಡ್ತಾರಪ್ಪ, ನೀವು ತಿನ್ಬೇಕು. ತಿಂದೆ ಒಂದು ವರ್ಷ ಆಯ್ತು, ನೀ ಮದ್ವೆ ಆಗಿ ಒಂದೇ ವರ್ಷ ಆಗಿಲ್ಲ, ಒಂದೇ ವರ್ಷ ಆಯ್ತಾ? ಮದ್ವೆ ಮುಂಚೆ ಮಾಡ್ಕೊಡ್ತಾರೆ, ಅವಾಗೂ ಮಾಡ್ಕೊಟ್ಟಿಲ್ಲ. ಮಾಡ್ತಾರೆ, ನಿನ್ ಮಗಂದ ಹಿಡ್ಕೊಂತಾರೆ ಅರುಣ. ನನ್ ಮಗ ಹಿಡ್ಕೊಂಡ್ರೆ ಅವ್ರು ಮಾಡ್ತಾರೆ ಅಷ್ಟೇ, ಅವ್ರು ಮಾಡ್ಕೊಡ್ತಾರೆ ಬಿಡಪ್ಪ, ತಿನ್ನಿ ಅಂತ. ಯಾಕಪ್ಪ, ಹೆಂಗೋ ಆಗುತ್ತೆ ಬಿಡಪ್ಪ. ನಾವೆಲ್ಲ ಆಚೆ ಹೋದ ಒಂದು 1/2 ಕೆಜಿ ಮಟನ್ ತಂದು ಲಕ್ಷ್ಮೀಕಾಯಿ ಕೊಟ್ಬಿಟ್ಟು ನಾನು ಹೋಗ್ತೀನಿ.
ಈ ವ್ಲಾಗ್ ನೋಡ್ಬಿಟ್ಟೆ ಮಟನ್ ಸಾಂಬಾರ್ ನೋಡ್ಕೊಮ್ಮ ನೀನ್ ಇಷ್ಟೇ ಮಾ ಇನ್ನೇನ್ ಭಯ ಇಲ್ಲ ನೋಡಮ್ಮ ಇಲ್ಲಿ ಎಣ್ಣೆ ಕಾದಿರ್ತೀನಮ್ಮ ಅಲ್ಲಿ ಹಾಕುದ್ಮ ಮಟನ್ ಒಗ್ಗರಣೆ ಹಾಕ್ತಿದೀವ ಇಲ್ಲಿ ಈರುಳ್ಳಿ ಒಗ್ಗರಣೆ ಹಾಕ್ತಾ ಇದೀವಿ ನೋಡಿ ಹಿಂಗ್ ಹಾಕ್ತಿವಿ ಹಿಂಗ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಎಲ್ಲ ಇದೆ ಇನ್ನೇನಿಲ್ಲ ಇನ್ನೇನ್ ಹೊಸ ಸ್ಪೆಷಲ್ ಇಲ್ಲ ಏನ್ ಒಬ್ಬೊಬ್ರು ಕಡಲೆ ಹಾಕ್ತಾರೆ ಒಬ್ಬೊಬ್ರು ಕಡಲೆ ಹಾಕಲ್ಲ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಒಬ್ಬೊಬ್ರು ಕಡಲೆ ನಾವು ಜಾಸ್ತಿ ಬೆಳ್ಳುಳ್ಳಿನ ಜಾಸ್ತಿ ಸಿಪ್ಪೆ ತೆಗಿಯಲ್ಲ ನಾವು ಮೇಲ್ ಮೇಲೆ ದಪ್ಪ ಅಷ್ಟೇ ನೋಡಿ ನಾವ್ ಜಾಸ್ತಿ ಸಿಪ್ಪೆ ತೆಗಿಯಲ್ಲ ಆಯ್ತಾ ಶುಂಠಿ ಹಾಕಿದ್ವಾ ಈಗ ಮೆಣಸಿನ್ಕಾಯಿ ಚಕ್ಕೆ ಲವಂಗ ನೋಡಿ ಲವಂಗ ಚಕ್ಕೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ತಿವಿ ಬೇಕು ಖಾರ ಇನ್ನ ಜಾಸ್ತಿ ಇರ್ಬೇಕು ಅನ್ನಂಗಿದ್ರೆ ಖಾರ ಪುಡಿ ಹಾಕಿ ನಿಮ್ ಇಷ್ಟ ಅದು ನಿಮ್ ಇಷ್ಟ ಅದು ನಿಮ್ ಖಾರ ಅಷ್ಟೇಮ್ಮ ಮಸಾಲೆ ಹೇಳಿದ್ವಲ್ಲ ಮಸಾಲೆ ಎಲ್ಲ ಇಷ್ಟ ನೋಡಿ ಗಸಗಸೆ ನೋಡ್ಕೊಲ್ಲ ಕಡಲೆ ಕಡಲೆ ಆಮೇಲೆ ತೆಂಗಿನಕಾಯಿ ರುಬ್ಬ ಹಾಕೋದು ಕಡಲೆ ಇಷ್ಟೇ ಹಾಕೊಂಡು ಎರಡು ಟಮಾಟ ಕುಯ್ದು ಒಗ್ಗರಣೆ ಹಾಕಿ ಆಯ್ತಾ ಟಮಾಟ ಕುಯ್ದು ಅದು ಹುರಿದ ಆದ್ಮೇಲೆ ಧನಿಯಾ ಪುಡಿ ಖಾರದ ಪುಡಿ ಗೊತ್ತಲ್ಲ ಹೌದು ಹಾ ಮಟನ್ ಮಸಾಲ ಅಷ್ಟೇನೆ ಏನ್ ಸೊಸೆ ನೋಡ್ಬೇಕು ಅಂತ ಮಾಡ್ತಾ ಇದೀನಿ ಇಷ್ಟೊತ್ತಿಗೆ ಪಾಸ್ ಪಾಸ್ ರುಬ್ಬಿ ಎತ್ತಾಕ್ಬಿಡ್ತಾ ಇದ್ರಿ ಇಷ್ಟೊತ್ತ ಕಾಯ್ತಾ ಇರ್ಲಿಲ್ಲ ಇದೆಲ್ಲ ಹುರಿಯೋದ ಅಷ್ಟೇ ತಾನೆ ನಿಮ್ಮ ಮನೆಗೆ ಇಷ್ಟ ತಾನೆ ಮಾಡ್ತೀರಾ ಅಷ್ಟೇ ಇನ್ನೇನೈತಲ್ಲ ಸ್ಪೆಷಲ್ ಹುರಿತಾರ ಅಮ್ಮ ಹ್ಞೂ ಆಂಟಿ ಹುರಿದ್ಬಿಟ್ಟು ರುಬ್ತಾರೆ ಸ್ವಲ್ಪ ಆರಿಸ್ಬೇಕು ಬಿಸಿ ಆಮೇಲೆ ಕೊಟ್ಟಾಗ ಹುರಿತಾರ ನಿಮ್ಗೆ ಗೊತ್ತ ನೀವು ನೋಡಿರಲ್ಲ ಅವತ್ತು ನಿಮ್ಗೆ ಹೆಂಗ್ ಗೊತ್ತು ನಾವು ದೊಡಮ್ಮ ಅಲ್ಲ ನಮ್ಮ ಮಮ್ಮಿ ಮಾಡೋದ್ ನಿಮ್ಗೆ ಹೆಂಗ್ ಗೊತ್ತು ಮತ್ತ ನನಗೂ ಗೊತ್ತು ನಾನು ಹೇಳ್ತಾ ಇದ್ದೀನಿ ನೀವ್ ಹಿಂಗೆ ಮಾಡಿ ನಾನು ನಿಮ್ ಯೂಟ್ಯೂಬ್ ಇಂದಾನೆ ನಿಮ್ಗೆ ತೆಗಿಸ್ಬಿಡ್ತೀನಿ ನಾನು ನನ್ ಲಾಗ್ ಅಲ್ಲಿ ಬರ್ಬೇಡಿ ನೀವು ಆಯ್ತು ಸೊ ಫ್ರೆಂಡ್ಸ್ ಇವೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಅಂಡ್ ಅದಾದ್ಮೇಲೆ ನಾವು ಪುದೀನ ಸೊಪ್ಪನ್ನ ಹಾಕ್ತಿವಿ ಬಾಡೋಯ್ತು ಬಿಸಿಗೆಲ್ಲ ನೋಡು ಎಷ್ಟು ತುಂಬಾ ಇತ್ತು ಅಷ್ಟು ಇವಾಗ ನುಣ್ಣು ರುಬ್ತೀವಿ ಮಸಾಲೆ ಕರೆಂಟ್ ದೋಸೆ ಬಿಟ್ಕೊಂಡು ಮಿಕ್ಸಿ ಎತ್ಕೊಂಡ್ಬರ್ತೀನಿ ತರ್ತೀನಿ ಆಂಟಿ ಮೇಲಿಗೆ ಎಲ್ಲ ಆಯ್ತು ಆಫ್ ಮಾಡಿದ್ದೀನಿ ಅದು ಬಿಸಿ ತಣ್ಣಗಾಗ್ಬೇಕು ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ರುಬ್ಬೇಕು ತುಂಬಾ ರುಚಿ ನೋಡಿ ಇವಾಗ ನಾವು ದಿಷ್ಟಿ ಇಕ್ಕಿದೀವಲ್ಲ ನೋಡ್ರಿ ಕೆಂಡ ಹೆಂಗ್ ಕಾದಿದೆ ಇಲ್ಲಿ ನೋಡಿ ಹೆಂಗೆ ತೆಗಿತೇವೆ ನಾವು ಮೂರ್ ಸಲ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಇಟ್ಬಿಡ್ತೀವಿ ಅಷ್ಟೇ ಅದು ಹಂಗೆ ಚುಚ್ಚಿ ಹಂಗೆ ಕಚ್ಕೊಂಡು ಕಚ್ಕೊಂಡು ಎಲ್ಲ ಬಿಟ್ಟಿರುತ್ತೆ ನೋಡಿ ಅಷ್ಟೇ ಅಷ್ಟೇ ಅದನ್ನ ಮಾಡ್ತೀವಿ ಯಾಕೆಂದ್ರೆ ಮಟನ್ ದೃಷ್ಟಿ ಆಗ್ಬಾರ್ದು ಅಂತ ಮಟನ್ ದೃಷ್ಟಿ ಆಗ್ಬಾರ್ದು ಅಂತ ನಮ್ ಕಣ್ಣಿ ಬೀಳುತ್ತಲ್ವಾ ಇಲ್ಲೊಂದು ಮಗ ಹೆಂಗ್ ಕಚ್ಕೊಂಡಿದ್ ತೋರ್ಸು ಹೆಂಗ್ ಕಚ್ಕೊಂಡಿದೆ ಅಂತ ಹಿಂಗ್ ಕಚ್ಕೊಂಡಿದ್ರೆ ದೃಷ್ಟಿ ಆಗಿದೆ ಅಂತ ಇದನ್ನ ತೊಳೆದು ಬತ್ತಿ ಹಾಕೋದು ಇಲ್ಲಾಂದ್ರೆ ಬೇರೆ ಬೇಡ ಅದನ್ನ ಆಗಿ ಹಾಕ್ತಾರೆ ಇಷ್ಟು ದಿವಸ ಕಟ್ಕೊಂಡು ಐತೆ ನೋಡಿಲ್ಲಿ ನೋಡಿ ಅದಾದ್ಲಿ ಅದಾದ್ಮೇಲೆ ನೋಡಿ ಎಷ್ಟೋ ಪೈನ್ ಕಚ್ಕೊಂಡಿದ್ದ ಚೆನ್ನಾಗಿ ಕಾದಿರುತ್ತಲ್ವಾ ಅದು ದೃಷ್ಟಿ ಆಗೈತೆ ಅಂತ ಅದ್ಯಾರೋ ನಾವೇ ಫಸ್ಟ್ ತಗೊಂಡು ಇನ್ನೊಂದ್ಯಾರ ಅಪ್ಪ ಇದ್ದ ನಾನು ಈಚೆ ನಿಂತಿದ್ದೆ ನಾನು ಕಾಯಿ ಮಸಾಲೆ ಸಾಮಾನು ತರಬೋದೆ ಕಾಯಿ ನಾಟಿ ಕೊತ್ತಂಬರಿ ಅದು ಅದೇಳಮ್ಮ ನಾವು ನಾಟಿ ಕೊತ್ತಂಬರಿನೇ ಯೂಸ್ ಮಾಡ್ತಾ ಇರೋದು ಮತ್ತೆ ನಾಟಿ ಟೊಮೊಟೊ ಅಂಕಲ್ ಬಾರಿ ಇಷ್ಟ ನಾಟಿ ಟೊಮೊಟೊ ಹಾಕ್ಲೇಬೇಕು ಬಿರಿಯಾನಿ ಮಟನ್ ಸಾರ್ಗೆ ಇದೆ ಹಾಕೋದು ಬಾರ ಟೊಮೊಟೊ ತಿಂತೀವಿ ಆದ್ರೆ ಅದೇ ಅದ್ ರುಚಿ ಅಂತೆ ನಾಟಿ ಟೊಮೊಟೊ ಹಾಕು ನಾಟಿ ಟೊಮೊಟೊ ಹಾಕು ಅಂಕಲ್ ಇಷ್ಟು ಮಾಡ್ತೀವಪ್ಪ ಎಲ್ಲಾರು ಮಾಡ್ದಂಗೆ ಇದೇನ್ ಸ್ಪೆಷಲ್ ಇಲ್ಲ ನಮ್ಮ ಸೊಸೆ ಖುಷಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೇನ್ ಸ್ಪೆಷಲ್ ಎಲ್ಲಾರ ಮನೇಲೂ ಮಾಡ್ತೀವಪ್ಪ ಇವ್ರೇನ್ ಸ್ಪೆಷಲ್ ಅಂತಬಿಟ್ಟಿದ ಆಮೇಲೆ ಅಯ್ಯೋ ನಾವೇನ್ ಮಟನ್ ಮಾಡಲ್ವ ಅವ್ರೇ ನಾವು ಮಾಡೋದು ಅಂದ್ಬಿಟ್ಟಿದ ಆಮೇಲೆ ಆಯ್ತಾ ಹೇಳಿ ಎಲ್ಲಾರ ಮನೇಲಿ ಇದೇ ಮಾಡೋದು ಅದೇ ನಮ್ ರೆಸಿಪಿ ಹಿಂಗಿರುತ್ತೆ ಒಬ್ಬೊಬ್ರು ಕೈ ರುಚಿ ಹಂಗಿರುತ್ತೆ ಅವ್ರ ಕೈ ರುಚಿ ಅವ್ರಿಗೆ ಇಷ್ಟ ಆಗೋದು ಮಕ್ಕಳು ತಿಂದು ಚೆನ್ನಾಗೈತೆ ಅಂತ ನೋಡಿ ಅದ್ರ ಇದೇ ಬೇರೆ ಒಂಥರ ಖುಷಿ ಆದ್ರೆ ನಮ್ಮ ಮಕ್ಕಳಿಗೆ ಇಷ್ಟ ನಮ್ಮ ಯಜಮಾನ್ರಿಗೆ ಇಷ್ಟ ಅಂಕಲ್ ಹಿಂಗ್ ಟೇಸ್ಟ್ ನೋಡ್ತಾರೆ ಫಸ್ಟ್ ಇಯರ್ ತಲೆ ನೋಡೋ ಯಾರ ಮನೆಗೆ ಹೋದ್ರು ಅಂಕಲ್ ಹಿಂಗ್ ಟೇಸ್ಟ್ ನೋಡ್ತಾರೆ ಚೆನ್ನಾಗಿದೆ ಹ್ಞೂ ಅಂತಾರೆ ಇಲ್ಲ
ಆಮೇಲೆ ಮಟನ್ ಚೆನ್ನಾಗಿ ಬೆಂದಿರ್ಬೇಕು, ಮೇನ್ ಮಟನ್ ಬೇಯ್ಬೇಕು. ಆ ಸಾರ್ ಹೆಂಗಾನ ಇದ್ಕೊಳ್ಳಿ, ತೆಳಗಿದ್ರು ಪರವಾಗಿಲ್ಲ, ಅಂಕಲ್ ಮಟನ್ ಬೆಂದಿರ್ಬೇಕು. ಆ ಮಟನ್ ಬೆಂದಿದ್ರೆ ರುಚಿ ಕಾಣಿಸೋದು ಸಾರು ಯಾವತ್ತು ಅಷ್ಟೇ. ಮಟನ್ ಬೆಂದಿದ್ರೆ ರುಚಿ ಜಾಸ್ತಿ ಇರುತ್ತೆ. ಆಮೇಲೆ ಇತ್ಕಿದ್ ಬೆಳೆ ಹಾಕ್ತಾರೆ, ಸಕ್ಕತ್ತಾಗಿರುತ್ತೆ ಇಕ್ಕಿದ ಬೆಳೆ ಅಲ್ವಾ. ಚಿಕನ್ ಸಾರ್ಗೆ ಮಟನ್ ಸಾರ್ಗೆಲ್ಲ ಇತ್ಕಿದ್ ಇವಾಗ ಸೀಸನ್ ಇಲ್ಲ, ಇಲ್ಲಾಂದ್ರೆ ಹಾಕ್ಬೋದಿತ್ತು. ಚಿಕನ್ ಹಾಕಿದ್ದೆ ಹೋದ್ಸಲ, ಹೋದ್ಸತಿ ಹಾಕಿದ್ರಿ? ಹೌದು, ಚೆನ್ನಾಗಿತ್ತು. ಹಳೆ ಮನೆ ಹಾಕಿದ್ರಿ? ಇಸ್ಬಿಟ್ಟು ಇಕ್ಕಿದ್ದು ಹಳೆ ಮನೆ ಹಾಕಿದ್ ಇಲ್ಲ ಹಾಕಿದ್ದಲ್ಲಪ್ಪ ಮೊನ್ನೆ ನೀವು ಬಂದಾಗ. ಚಿಕನ್ ಇಲ್ಲೂ ಹಾಕಿದ್ರಿ, ಹಳೆ ಮನೆಯಲ್ಲೂ ಹಾಕಿದ್ರಿ? ಹಳೆ ಮನೆಯಲ್ಲೂ ಹಾಕಿದ್ರಿ. ಇದೊಂಥರ ಟೇಸ್ಟ್ ಅಪ್ಪ ಅಷ್ಟೇ, ಏನಿಲ್ಲ, ಟೇಸ್ಟ್ಗೋಸ್ಕರ ಇದ್ ಮಾಡೋದು ಅಷ್ಟೇ. ಟೇಸ್ಟ್ಗೋಸ್ಕರ ಹಾಕೋದು ಅಷ್ಟೇ, ಏನಿಲ್ಲ ಅಷ್ಟೇ. ನೋಡ್ರಿ, ಗರಂ ಮಸಾಲ ಇವ್ರು ಬೇಕಾದ ಒಂಚೂರು ಗರಂ ಮಸಾಲ ಸಾಕು ಅಷ್ಟೇ, ಜಾಸ್ತಿ ಏನ್ ಹಾಕಲ್ಲ ಗರಂ ಮಸಾಲ. ಯಾಕೆ ಚಕ್ಕೆ ಲವಂಗಲ್ಲ ಹಾಕಿದಿರಲ್ಲ, ನೀವು ಖಾರ ಪುಡಿ ಎಷ್ಟು ಬೇಕೋ ಹಾಕೋಬಹುದು. ಇಷ್ಟು ಖಾರ ಪುಡಿ ನಾನು ಹಾಕಲ್ಲ, ನಿಮ್ಗೆ ಎಷ್ಟು ಖಾರ ಪುಡಿ ಬೇಕು ನಿಮ್ಗೆ ಎರಡು ಚಮಚ ಆಗ್ಬೋದು. ನೋಡಿ ನಾನು ಹಾಕೋದು ಈಗ ಎರಡೇ ಚಮಚ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ ಅರ್ಥ. ಒಂದು ಎರಡು ಚಮಚ ಅಂದಾಜ ಮೇಲೆ ಹಾಕೋದು ನಾನು, ಏನು ನಾನು ಯಾವತ್ತೂ ನಮ್ಮ ತೂಕನೇ ಹಾಕಿಲ್ಲ, ನಾನು ಅಂದಾಜೆ ಎಲ್ಲ ಅಷ್ಟೇ. ಇದು ಧನಿಯಾ ಪುಡಿ ಎಲ್ಲ ಹಾಕಲ್ವಾ ಆಂಟಿ? ನೋಡಿ ನೋಡಿ, ಇಲ್ಲಿ ಧನಿಯಾ ಪುಡಿ ಇದೆ, ಅದನ್ನ ಪುದೀನ ಎಲ್ಲ ಬಿದ್ಬಿಟ್ಟೈತೆ. ನೋಡಿ ಧನಿಯಾ ಪುಡಿ ಇದೆಯಾ ನಿಮಗೆ? ನಾವು ಈಗ ಎರಡೂವರೆ ಕೆ ಜಿ ಹಾಕಿದ್ದೀನಿ ಮಟನ್ನು, ಇಲ್ಲ ಅರ್ಧ ಕೆ ಜಿ ಉಳಿದಿದೆ, ಮೂರು ಕೆ ಜಿ ತಂದಿದೆ ನೋಡ್ರಿ. ಒಂದು ನಾಲ್ಕು ಚಮಚ ಆಯ್ತಾ ನೋಡ್ರಿ, ಹಿಂಗೆ ಇಷ್ಟೇ. ಇದನ್ನ ನಾವು ಕೈಯಲ್ಲಿ ಹಾಕ್ತೀನಿ, ಈ ಥರ ಸ್ಪೂನ್ ಹಾಕ್ತಾರೆ ಇದೆ ಫಸ್ಟ್. ನಾನು ಯಾವತ್ತೂ ಸ್ಪೂನಲ್ಲಿ ಹಾಕ್ತೋಳೆ ಅಲ್ಲ, ನಮ್ಮ ಸೊಸೆಗೆ ತೋರ್ಸೋಕ್ಕೋಸ್ಕರ ನಾಲ್ಕು ಚಮಚ, ಎರಡೂವರೆ ಕೆ ಜಿಗೆ ನಾಲ್ಕು ಚಮಚ ಅಷ್ಟೇ ಅಷ್ಟೇ ಅಷ್ಟೇ. ಹಂಗೆ ಹಾಕಿ ನುಣ್ಣು ರುಬ್ಬಿ, ಮಸಾಲೆ ಮತ್ತು ನುಣ್ಣಗಿರ್ಬೇಕು ಅದೊಂದೇ. ರುಬ್ಬೋಬೇಕಾದ್ರೆ ಮಟನ್ ಮಸಾಲ ಬೇಕು ಅನ್ಸಿದ್ರೆ ಹಾಕಿ, ಈಗಾದ್ರೆ ಬೇಡ ನಾನು ಹಾಕಲ್ಲ. ಏನೋ ರುಚಿ ಜಾಸ್ತಿ ಬೇಕು ಅಂದ್ರೆ ನಾನು ಯಾವತ್ತು ಹಾಕ್ತಾನೆ ಇಲ್ಲ. ಈ ನಡುವೆ ಇನ್ನೂ ಸ್ವಲ್ಪ ರುಚಿ ಕಾಡಲಿ ಅಂತ ಹಾಕ್ತೀನಿ, ಒಂದು ಇಷ್ಟೇ ಇಷ್ಟು ಅರ್ಧ ಚಮಚ ಅಷ್ಟೇ ಅಷ್ಟು ಆಚಿದೆ ಹಾಕ್ತೀನಿ ಅಷ್ಟೇಪ್ಪ. ಅದು ಬೇಕಾದ್ಮೇಲೆ ಇಲ್ಲ ಅನ್ನ ಆಯ್ತು ಇಲ್ಲಿ ಮುದ್ದೆ ಇಕ್ಕೊಳ್ಳೋದು ಅಷ್ಟೇ. ಬರೋಣ ಇಷ್ಟೆಲ್ಲ ಮಿಕ್ಸ್ ಮಾಡಿ ಬಿಸಿ ಆರ್ಲಿ, ಸ್ವಲ್ಪ ಬಿಸಿ ಇದೆ ಎಷ್ಟು ಬಿಸಿ ಇದೆ ಅಷ್ಟೇ. ಕಡಲೆ ಕಾಯಿ ಎಲ್ಲ ಎಲ್ಲ ಇಲ್ಲಿ ರುಬ್ಬೋದು, ಇಲ್ಲಿ ಇಕ್ಕೊಂಡು ನೋಡಿಸ್ತಲ್ಲ ಇದು ತರಕಾರಿ, ಇದು ನುಪ್ಪು ಇದಕ್ಕೂ ಸ್ವಲ್ಪ ಕಡಲೆ ಹಾಕಿದಿರಲ್ವಾ ಆಂಟಿ? ಇಲ್ಲ ಇಲ್ಲ, ಶೂರ್ ಹಾಕಿದಿರ ಇದು ಇದು ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಶೂರ್ ಹಾಕಿದ್ರು ಬಲ್ಲ ಅದು ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಸರಿ ಸರಿ ಅಷ್ಟೇ, ರುಬ್ಬೋದು ಅಷ್ಟೇ. ಸುಮ್ನೆ ಒಂದು ಎಲೆ ಇದರ ಒಬ್ರು ಸಾರಲ್ಲೇ ಹಾಕ್ತಾರೆ, ಹಿಂಗೆ ಸಾರ್ ಕುದಿಯೋಗೆ ಹಾಕೊಂತಾರೆ. ಹಂಗ ಅದೇನೋ ಅದು ಏನೋ ಯಾರೋ ಒಬ್ರು ಹಿಂಗೆ ಹೇಳಿದಾಗ ಇದನ್ನ ಬಿಡ್ತಾ ಇದ್ದೀನಿ ನಾನು. ಒಂದೇ ಸಾಕ? ಒಂದೇ ಒಂದೇ ಜಾಸ್ತಿ ಹಾಕ್ಬೋದು, ಅದು ಆ ತರ ಇಲ್ಲ ರುಚಿ. ಇದು ಸುಮ್ನೆ ಈ ಮರಾಠಿ ಸರ್ ಎಲ್ಲ ಹಿಂಗೆ ಹಾಕೋದು. ಹೌದಾ? ಮರಾಠಿ ಸರ್ ಅವ್ರು ಹೇಳಿದ್ರು ಎಲೆಯಲ್ಲಿ ಅದು ನಾವು ಬಿಸಾಕ್ತಿವಿ. ಅದೇ ಮಸಾಲೆ ಇದೆಲ್ಲ ಗರಂ ಮಸಾಲ ಮಾಡ್ತಾರ ನೋಡ ಅವರೆಲ್ಲ, ಇದು ಹಾಕ್ಬಿಟ್ಟೆ ಗರಂ ಮಸಾಲೆ ಪಲ್ಲವಲ್ಲಿ ಸೈಡ್ ಬಿಸಾಕ್ ಬಿಡ್ತೀವಿ ನಾವು. ಬೇಡ ಅಂತ ಬಿಸಾಕ್ಬಾರ್ದು, ಇದು ಒಂಥರ ಇದಂತೆ ಗಿಡಮೂಲಿಕೆ ಅಂತೇಳಿ. ಪಲಾವೆಲ್ಲ ಗಿಡಮೂಲಿಕೆ ಚಕ್ಕೆ ಲವಂಗನೂ ಬಿಸಾಕ್ಬಿಡ್ತೀವಿ ನೋಡಿ. ಹೌದು, ಅದೇ ಗರಂ ಮಸಾಲ ಹಾಕೋದು. ಚಕ್ಕೆ ಲವಂಗ ರುಬ್ಬಿ ಹಾಕ್ತಿವಿ, ಒಬ್ಬೊಬ್ರು ಏನ್ ಮಾಡ್ತಾರೆ ಈ ಪಲಾವ್ ಎಲ್ಲ ಹಂಗಂಗೆ ಹಾಕ್ತಾರೆ ಬಿರಿಯಾನಿ, ನಾವು ಹಂಗಂಗೆ ಹಾಕ್ಬಿಡ್ತೀವಿ. ಹೌದು ಅಲ್ವಾ, ತಿನ್ನಲ್ಲ ನಾವು. ವೇಸ್ಟ್ ಮಾಡಬೇಡಿ, ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ, ಹಂಗೆ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡು ಹಾಕಿ. ಒಂದ್ಸಲಿ ಮಾಡಿದ್ದೆ ನೋಡ, ಮಮ್ಮಿ ಎಲ್ಲ ಬಂದಾಗ ಮಾಡಿದಾಗ ಮಾಡಿದ್ದು ನನ್ ಮದ್ವೆ ಆಗ ಹೊಸ್ತ್ರಲ್ಲಿ. ನಂದುಗೆ ಬಿರಿಯಾನಿ ಚಿಕನ್ ಇಷ್ಟ ಅಂತ ಅವಳಿಗೆ ಚಿಕನ್ ತರಿಸಿದ್ರಿ, ಬಿರಿಯಾನಿ ಮತ್ತು ಮಟನ್ ಸಾರು ಸಾರು ಮಾಡಿದ್ವಿ. ಮಟನ್ ಸಾರು ಚಿಕನ್ ಬಿರಿಯಾನಿ ಮಾಡಿದ್ವಿ. ಈಗ ಆದ್ಮೇಲೆ ಬಿಸಿ ಬಿಸಿ ಈಗ ಓಡುತ್ತ ಮಪ್ಲಗ್ಗು ಓಡುತ್ತೆ. ಅಷ್ಟೇ ಈಗ ರುಬ್ಬಳೋದು. ಏನೇನ್ ಹೇಳು ನಿಮ್ಗೆ ರುಬ್ಬಳೋದು ಅಷ್ಟೇ ಆಯ್ತಾ? ನೋಡಿ, ಶುಂಠಿ ಕೊತ್ತಂಬರಿ ಹಾಕ್ತೆ, ಶುಂಠಿ ಹಾಕ್ತೆ, ಮತ್ತೆ ಇದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಕಡಲೆ ನೋಡಿ, ಕಡಲೆ ಇದೆಲ್ಲ ಹಿಂಗೆ ಸಮೇತ ರುಬ್ಬಿಡ್ತೀವಿ ನಾವು. ನೋಡಿ, ಟೊಮೊಟೊ ಹಾಕ್ತೀನಿ ಆಯ್ತಾ? ಕೊತ್ತಂಬರಿ ಟೊಮೊಟೊ ಈಗ ಇಲ್ಲೇ ಇದೆ ಹಣ್ಣು ಟೊಮೊಟೊ ಇದು ಟೊಮೆಟೊ ಚಾಕು ಇಲ್ಲಿ ಚಾಕು ಈ ಟೊಮೊಟೊ ಹಚ್ಚ ಹಾಕ್ತೀವಿ. ಬೇಕಾದ್ರೆ ನೀವು ಬೇಕಾದ್ರೆ ಟೊಮೊಟೊ ಜಾಸ್ತಿನೂ ಬೇಕಾದ್ರೆ ಹಾಕೋಬಹುದು. ಅದನ್ನ ನಾವು ಟೊಮೊಟೊ ಮಟನ್ ಸಾರ್ ಎರಡು ಹತ್ತಿವೆ ಅಷ್ಟೇ, ಅದಕ್ಕೆ ಎರಡು ಹಾಕಿದೀವಿ, ಇದು ಒಂದು ಹಾಕಿದೀವಿ, ಮೂರು ಟೊಮೊಟೊ ಅಷ್ಟೇ ಮಿನಿಮಮ್. ಆಮೇಲೆ ಸರಿ ಅಂತ ರುಬ್ಬೋದು ಅಷ್ಟೇ. ಇದರಲ್ಲಿ ಒಂದು ಎರಡು ಇಲ್ಲಿ ಬೆಳ್ಳುಳ್ಳಿ ತಗೊಂತ ಇದ್ದೀನಿ, ಎಲ್ಲ ಹಾಕ್ಬಿಟ್ಟೆ ನಾನು, ಅದಕ್ಕೆ ರುಬ್ಬಕ್ಕೆ ಹಾಕ್ಬೇಕಾಗಿತ್ತು ಎಲ್ಲ ಹಾಕ್ಬಿಟ್ಟೆ ನೋಡ್ರಿ. ಎರಡು ಇಲ್ಲಿ ಬೆಳ್ಳುಳ್ಳಿ ಅಷ್ಟೇ, ಎರಡು ಮೂರು ಬೆಳ್ಳುಳ್ಳಿ ಅಷ್ಟೇ. ನುಣ್ಣಗೆ ಆಡಿಸಿ, ನುಣ್ಣಗೆ ಅಂದ್ರೆ ಗಂಧ ಗಂಧ ಇದ್ದಾಗ ಇರ್ಬೇಕು. ತರ್ತಾರಿ ರುಬ್ಬಿ ತರ್ತಾರಿ ಮಾಡಿ ಮಾಡಬಾರ್ದು. ನಮ್ಮ ಮಗ ಬರ್ತಾನೆ ಹೇಳ್ಬಿಡ್ತಾರೆ, ತಿಂತ ಇದ್ದಾಗ ಅಮ್ಮ ಚೆನ್ನಾಗೈತೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಮ್ಮ ಅಂದ್ಬಿಡ್ತಾರೆ. ಹಂಗೆ ಅಂದ್ಬಿಡ್ತಾನೆ ನನ್ನ ಮಗನ್ ಎಷ್ಟು ಸಲಿ ಬೈತೀನಿ ಗೊತ್ತಾ? ನನ್ನ ಮಗನ ಚಿಕ್ಕವನ್ನ ಹಾ ಅಮ್ಮ ಬಿರಿಯಾನಿ ಚೆನ್ನಾಗಿತ್ತಮ್ಮ ಅಂತಾನೆ.
ಇನ್ನೊಂದ್ಸಲ ಚೆನ್ನಾಗಿ ಹಸ್ತಿದ್ರೆ ಒಳಗೆ ಹೋಗ್ಬಿಡ್ತದೆ ಅಮ್ಮ, ಯಾಕೋ ಟೇಸ್ಟೇ ಇಲ್ಲಮ್ಮ ಅಯ್ಯ ನನ್ನ ಮಗನೇ ಅಂತೀನಿ. ನೋಡಪ್ಪ ಇಷ್ಟೆ ನುಣ್ಣು ರುಬ್ಬೋದು ಅಷ್ಟೆ, ನುಣ್ಣಗೆ ಹಾಕ್ಬಿಟ್ಟು ಈಗ ನುಣ್ಣಗೆ ಆಡಿಸ್ಬೇಕು ನೀವು ಅಷ್ಟೆ. ಮುಚ್ಚಳ ಎಲ್ಲ ಬಿದ್ದೋಗದೆ ನೋಡಿ, ಮುಚ್ಚಳ ಎಲ್ಲ ಬಿದ್ದೋಗ್ಬಿಟ್ಟು ನಮ್ಮ ಪಾತ್ರ ತಗೊಂಡಲ್ಲ ಮುಚ್ಚಿ ಆಧಾರಲ್ಲಿ ಮಾಡಿ ಮುಚ್ಚುತ್ತೀರಾ ತಟ್ಟೆ ಕೊಡ್ಲ ನೋಡಿ ಖುಷಿ ಪಡಿ, ಎಲ್ಲಾರು ಖುಷಿಯಾಗಿರಿ, ಎಲ್ರೂ ಚೆನ್ನಾಗಿರಿ, ಒಳ್ಳೇದ್ ಮಾಡಿ ಒಳ್ಳೇದ್ ಬಯಸಿ, ಒಳ್ಳೇದ್ ಬಯಸ್ರಿ, ಎಲ್ಲಾರು ಒಳ್ಳೇದಾಗ್ಲಪ್ಪ ಅಂತ ಕೈ ಮುಗಿರಿ, ಎಲ್ಲಾರು ಒಳ್ಳೇದಾಗ್ಲಿ ಅಷ್ಟೇ ಅಷ್ಟೇಳಿ. ಅವಾಗ ನಮ್ಗೂ ಒಳ್ಳೇದಾಗತ್ತೆ, ನಾವು ಒಬ್ರು ಒಳ್ಳೇದ್ ಮಾಡ್ರೆ ನಮ್ಗೂ ಒಬ್ರು ಒಳ್ಳೇದಾಗತ್ತೆ. ಒಳಗೊಂದು ಹೊರಗೊಂದು ಇಟ್ಕೊಂಡು ಅಯ್ಯೋ ನಮೋ ನಮೋ ಅನ್ನೋದು, ಅಯ್ಯೋ ಅವ್ಗ ಹಂಗಾಗ್ಲಿ ಅವ್ಗ ಹಿಂಗಾಗ್ಲಿ ಅನ್ಬಾರ್ದು, ತಪ್ಪದು ಅದು, ತಪ್ಪು ದೊಡ್ಡ ತಪ್ಪು ಅದು. ನಾವ್ ಯಾವಾಗ ಒಳ್ಳೇದ್ ಬಯಸ್ತೀವೋ ನಮ್ಗೆ ಒಳ್ಳೇದೇ ಆಗೋದು ಯಾವತ್ತು. ಒಂದ್ ಕಡೆ ಗೆಲ್ವಿಲ್ಲಾನು ಒಂದ್ ಕಡೆ ಗೆಲುವು ಸಿಕ್ಕೇ ಸಿಗ್ತದ, ಅದು ನ್ಯಾಯ ನಮ್ಮ ಪರನೇ ಇರ್ತದೆ. ಯಾವ್ದೇ ನಾವು ಮಾಡಿದ್ರು, ಯಾವ್ದೇ ಕೆಲ್ಸದ್ ನಾವು ಕೈ ಹಾಕಿದ್ರು ಅವ್ರವೇನಂತ ಹೇಳೋ ನಮ್ಗೆ ಹಿಂಗಾಯ್ತಾ ಹಂಗಲ್ಲ, ಅದೆಲ್ಲ ದೇವ್ರ ಬಂದ್ರ ಬಿಡು ಟೈಮು, ನಿನ್ ಟೈಮ್ ಈಗ ಬ್ಯಾಡ್ ಟೈಮ್, ಆಮೇಲೆ ಗುಡ್ ಟೈಮ್ ಅಷ್ಟೇ ಅಷ್ಟೇ ಅಷ್ಟೇ, ಏನಿಲ್ಲ ಲೈಫಲ್ಲಿ ಏನಿಲ್ಲ. ಒಳ್ಳೆ ಮಾತಾಡ್ರಿ, ಒಳ್ಳೆ ಸ್ನೇಹ ಬೆಳೆಸ್ರಿ, ಎಲ್ಲ ಬಿಟ್ಟು ಹೋಗೋದೆ ಆಮೇಲೆ, ಎಲ್ಲಾರು ಯಾವ್ದು ಇಲ್ಲ, ಏನು ಶಾಶ್ವತ ಯಾವ್ದು ಇಲ್ಲ. ಎಲ್ಲಾರು ಚೆನ್ನಾಗ್ ನೋಡಿ, ಎಲ್ಲಾರು ಚೆನ್ನಾಗ್ ಮಾತಾಡ್ಸ್ರಿ ಅಷ್ಟೇ, ನಾವು ಕೇಳೋದು ಇನ್ನೇನಿಲ್ಲ. ಮುಖ ಬುದ್ಧಿ ತಿಳ್ಸಿದ್ರೆ ಏನಿಲ್ಲ ಲಾಭ, ಮುಖ ಅಯ್ಯೋ ಅವಳ ಹಂಗೆ ಅವ್ರ ಹಿಂಗೆ ಅಂತ. ಹ್ಮ್ ಮಿಕ್ಸಿ ಹಾಕ್ತಾ ಇದೀನಿ, ಎಲ್ಲ ಮಸಾಲೆ ರುಬ್ಬಾದ್ಮೇಲೆ ಮಿಕ್ಸ್ ಮಾಡ್ಬೇಕ. ಬರೀ ಧನಿಯಾ ಎಲ್ಲ ರುಬ್ತೀವಲ್ವಾ, ಫಸ್ಟ್ ಹಾಕೊಳ್ಳಿ, ಒಂದ್ 10 ನಿಮಿಷ ಬೇಯಿಸಿ ಮೊಟ್ಟೆ ಚೆನ್ನಾಗಿ ಏನಿಲ್ಲ ಅಂದ್ರೆ ಮೊಟ್ಟೆ ಅದು 25 ನಿಮಿಷನ ಬೇಯ್ಬೇಕು. ಯಾಕೆ ಗೊತ್ತಾ, ಆ ಉಪ್ಪು ಹಿಡಿಬೇಕು, ಆ ಉಪ್ಪು ಐತಲ್ಲ ಅರ್ಶಿನ ಉಪ್ಪು ಹಿಡಿದಷ್ಟು ರುಚಿ ಜಾಸ್ತಿ. ಒಬ್ಬರು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾರೆ, ನಾನು ಏನ್ ಹಾಕಲ್ಲ, ಬರೀ ಅದ್ರಲ್ಲ ಆ ಮಸಾಲೆ ಬೇಯ್ಬೇಕ. ಅದು ನಾವು ಜಾಸ್ತಿ ಸ್ವಲ್ಪ ಸಾಂಬಾರ್ ಮಾಡ್ತೀವಿ, ಯಾರೇ ಬಂದ್ರು ಇನ್ನ ಇಬ್ರು ಊಟ ಮಾಡ್ಬೋದು ಆ ತರ. ನಮ್ಮ ಮಸಾಲೆ ತಿಂತೀವಿ ನಾವು, ಹ್ಮ್ ತಿಂತೀವಿ, ಚಿಕನ್ ಚಪಾತಿನೋ ಪೂರಿನೋ ಏನ್ ಬೇಕೋ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ನೋಡಿ ಬೇಜಾರ್, ಯೂಟ್ಯೂಬರ್ಸ್ ಗೆ ಲಕ್ಷ ಮಕ್ಕ ನೋಡಿ ಬೇಜಾರಾಗುತ್ತೆ. ಕಲೆಕ್ಷನ್ ಮಾಡಿ ನೋಡೋಣ ನೀವು, ಏನ್ ಬೇಜಾರು ಬೇಜಾರಾಗಿದೆ ನಿಮ್ಗೆ, ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಹೇಳಿ. ಮತ್ತೆ ಉತ್ತರ ಕೊಡ್ತಾರಂತೆ ನೋಡಿ. ಒಂದಾಗಿದೆ ಮಸಾಲೆ, ನಮ್ಮ ಮಸಾಲೆ ಎಲ್ಲ ರುಬ್ಬ ಆಯ್ತು, ಎರಡು ಮಸಾಲೆ ರುಬ್ಬಿಟ್ಟಿದೀನಿ. ಯಾವತ್ತು ಅಷ್ಟೇ, ಈ ಮಸಾಲೆ ಜಾಸ್ತಿ ಇರ್ಬೇಕು, ಅದು ಕಮ್ಮಿ ಇರ್ಬೇಕು. ಈಗ ಬಟನ್ ನೋಡ್ಬೇಕು, ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ, ಮತ್ತೆ ನೀರು ನೋಡಿ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನೋಡಿ. ಇದು ಚೆನ್ನಾಗಿ ಕುದಿತಾ ಇರುವಾಗ ಇವಾಗ ನಾವು ರುಬ್ಬಿರೋ ಮಸಾಲೆ ಗ್ರೀನ್ ಮಸಾಲ ಹಾಕ್ತೀವಿ ಈಗ ನೋಡಿ. ಮಸಾಲೆ ಮಸಾಲ ನೋಡಿ, ಹಿಂಗ್ ತಿರುಗಿಸ್ಬಿಟ್ಟು ಎಷ್ಟು ಬೇಕು ಅಷ್ಟು ನೋಡಿ, ಅಂದಾಜ್ ಗೊತ್ತಾಗುತ್ತೆ. ಗ್ರೀನ್ ಮಸಾಲ ಅಂತ ಹೇಳಿದ್ರೆ ಗ್ರೀನ್ ಮಸಾಲ, ಗ್ರೀನ್ ಮಸಾಲ ಇದೆ ಅದೇ ನಾವು ಇದು ಕಾಯಿ ಎಲ್ಲ ಕೊತ್ತಂಬರಿ ಪುದೀನ ಎಲ್ಲ ರುಬ್ಬಿದೀವಲ್ಲ, ಇದು ಗ್ರೀನ್ ಮಸಾಲ. ಅದು ಮಿಕ್ಸ್ ಅಲ್ಲಿ ಎರಡು ಸಲ ರುಬ್ಬೋದ್ವಲ್ಲ, ಅದು ಚೇಂಜ್ ಆಗುತ್ತೆ ಕಲರ್. ಅದು ಕಾಯಿ ಮಸಾಲ, ಇದು ಗ್ರೀನ್ ಮಸಾಲ. ಅಂದಾಜ್ ಹಾಕ್ಲೇಬೇಕು ನಾವು, ಫಸ್ಟ್ ಸಾಮರ್ಥ್ಯ ಆಸೆ ಆಗ್ಬಿಡುತ್ತೆ ಈ ಮಸಾಲೆಗೆ. ಫಸ್ಟ್ ನಾನು ಟೆಸ್ಟ್ ಮಾಡಿ ಹಾಕ್ತೀನಿ, ಇಷ್ಟು ಹಾಕಿದ್ದೀನಿ ನಾನು ಟೆಸ್ಟ್ ಮಾಡಿ ಹಾಕ್ತೀನಿ, ನೋಡ್ಬಿಟ್ಟು ಉಪ್ಪು ಖಾರ ನೋಡಿ ಹಾಕ್ತೀನಿ. ಅಂದ್ರೆ ಮಾತ್ರ ನಮ್ಮ ಮಟನ್ ಸಾರ್ ತಿನ್ನೋರೆಲ್ಲ ಎಲ್ಲರೂ ಪಾಸೆ ಮಾಡೋರೆ, ಯಾರು ಏನಕ್ಕ ಹಿಂಗೆ ಮಾಡಿದ್ಯಾ ಅಂತ ಇರಲಿಲ್ಲ. ಇವಾಗ ನಾವು ನೀರು ಹಾಕ್ತಾ ಇದ್ವಿ, ಒಂದು 3 ಬಾಟ್ಲ್ ನೀರು ಇದ್ಬಿಟ್ಟು ಬಿಟ್ಬಿಡ್ಬೇಕು ನಾವು. ಅದು ಕುದ್ದಾಗ ಖಾರ ಹಾಕ್ಬೇಕು, ಅಲ್ಲಿವಾಗ ಅದು ತೆಂಗಿನಕಾಯಿ ನೋಡಿ ಚೆನ್ನಾಗಿ ಕುದಿಬೇಕು, ಮಸಾಲೆ ಹಿಡಿಬೇಕು ಅದಕ್ಕೆ. ತಪ್ಪಲೆ ಮಾಡಿಲ್ಲ ಕುದೀತದೆ ನೋಡಿ, ಇಷ್ಟಿದೆ ನೋಡಿ. ಇನ್ನೂ ಇದೆ, ಇನ್ನೂ ಹಾಕೋಬಹುದು ಮಸಾಲೆ, ಇನ್ನೂ ಬೇಕಾದ್ರೆ ಗಟ್ಟಿ ಬೇಕಂದ್ರೆ ಹಾಕೋಬಹುದು ನೋಡಿ ನೋಡಿ. ಬರೀ ಕೊಬ್ಬನ್ ಮಟನ್ ಬೇರೆ ನೋಡಿ, ಅದು ನೋಡ್ತಾ ಇದ್ದೀನಿ ನಿಮಗೆ ಎಣ್ಣೆ ತೇಲ್ತಾ ಇತ್ತದು. ಹ್ಮ್ ಇವಾಗ ನಾವು ಮುಚ್ಚಿ ಇಕ್ತೀವಿ ಆಲ್ರೆಡಿ, ಈಗ ಮುಚ್ಚಿಬಿಟ್ಟು ಇಡ್ತೀವಿ, ಅದು ಕುದೀಲಿ, ಆಮೇಲೆ ಕಾಯಿ ರುಬ್ಬಿರೋದು ಹಾಕ್ತೀವಿ, ಏನು ಹಾಕಲ್ಲ.
ಈಗ ಕಾಯಿ ಎಲ್ಲ ರುಬ್ಬಿದ್ವಲ್ಲ, ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅದನ್ನ ಇವಾಗ ಸಾಕ್ ಕುದಿತಾ ಐತೆ. ಈಗ ಹಾಕ್ತಾ ಇದೀನಪ್ಪ, ನಾನು ಬಟ್ಲು ಬಗ್ಸ್ತೀರ ತಟ್ಟೆಗೆ ಬಗ್ಸ್ಕೊಂಡಿದ್ದೀನಿ ನೋಡಿ, ಪರವಾಗಿಲ್ಲ ಇನ್ನು ಬಟ್ಲುಗೋಸ್ಕರ ಅಂತ ನೋಡಿ. ಅಷ್ಟೇ, ಗಟ್ಟಿ ಅನ್ಸಿದ್ರೆ ನೀರು ಹಾಕಿ, ಇಲ್ಲಾಂದ್ರೆ ನಾವು ಗಟ್ಟಿಗೆ ತಿಂತಿದ್ರೆ ಗಟ್ಟಿಗೆ ತಿನ್ನಿ, ಅದೇನಿಲ್ಲ ಬೇಜಾರಿಲ್ಲ. ಅಷ್ಟೇ, ಒಂದೇ ಥರ ಇರೋಕ್ಕಾಗತ್ತ ನೋಡಿ. ಇಲ್ಲಿ ಇಷ್ಟೇ ಎಲ್ಲ ಹಾಕಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ವಿಸಲ್ ಹೊಡೆಸಿ ಸಾಕು. ಎಲೆ ಮಟನೇ ಸ್ವಲ್ಪ ಮಲ್ತಿದ್ದೀನಿ ಇಲ್ಲ ನೋಡಿದೆ ನೋಡ್ರಿ, ಮಟನ್ ಎಲ್ಲ ಚೆನ್ನಾಗಿದೆ ನೋಡಿಲ್ಲಿ ನೋಡು ನೋಡು, ಇಷ್ಟಿಷ್ಟು ಅಪ್ಪ ಇದೆ ನೋಡು, ನೋಡಿದಾ ನೋಡಿ, ಇಲ್ಲಿ ಮಟನ್ ಎಲ್ಲ ಇಷ್ಟಿಷ್ಟು ಅಪ್ಪ ಇರುತ್ತೆ. ಅದನ್ನ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಓ ಎಳೆದೇ ಇದು ನೋಡಿಲ್ಲಿ, ಹುಂಸಲಿಗೆ ಹಿಂಗಂತಾಯ್ತು ನೋಡಿ, ಮೆತ್ತಗಾತೈತೆ. ಸುಮ್ಮನೆ ಒಂದು ವಿಸಿಲ್ ಬರೋದೇ ತಡ, ಆಫ್ ಮಾಡ್ಬಿಡೋದೆ, ಅದಂಗೇ ಬೆಂದೋಗುತ್ತೆ. ನಿಂಗೆ ಬೇಕು ಅಂದರೆ ಸ್ವಲ್ಪ ನೋಡಿ, ಬಿಸಿನೀರು ಹಾಕ್ತಾ ಇದ್ದೀನಿ ಈಗ. ಮಟನ್ ಗೀ ಚಿಕನ್ ಬಿರಿಯಾನಿ ಅವೆಲ್ಲ ಮಾಡಿದ್ರೆ ಹಾಕಿದ್ರೆ ಸ್ವಲ್ಪ ಇದಿರ್ತದೆ, ಏನೋ ಏನಂತಾರೆ, ಬೇಗ ಬೆಂದಿರುತ್ತೆ, ಬೇಯುತ್ತೆ. ತಂಡಿಲಿದ್ರೆ ಒಂಥರ ಮಟನ್ ಸೇರ್ಕೊಳ್ಳುತ್ತೆ ಅಂತಾರೆ ಒಬ್ಬೊಬ್ರು, ಒಂದೊಂದು ಹೇಳ್ತಾರೆ. ನಮ್ಮ ಬಿಸಿನೀರೆ ಅಪ್ಪ ಸಾಮಾನ್ಯ, ಮುಕ್ಕಾಲು ಭಾಗ ಬಿಸಿನೀರೆ ಹಾಕೋದು ನೋಡಿ. ಇಷ್ಟೇ ಇಷ್ಟೇ ನಮ್ಮ ನೋಡಿ ಗಟ್ಟಿ ಸಾರು ನೋಡಿ, ಹಿಂಗಿರುತ್ತೆ ನಮ್ಮ ಸಾರು. ಇನ್ನು ಬೇಕಾದ್ರೆ ನೀರು ಹಾಕೋದು, ಇಷ್ಟಿರುತ್ತೆ ಅಂದಾಜು ನೋಡಿ, ಇಷ್ಟಿರುತ್ತೆ ನೋಡಿ. ಇಷ್ಟೇ ಇಷ್ಟಿರುತ್ತಮ್ಮ, ಇಷ್ಟಿರುತ್ತೆ. ನೀನು ಬೇಕಂದ್ರೆ ಇನ್ನೂ ಹಾಕೋಬೋದು ನೀರು, ನಾವು ಹಾಕಲ್ಲ ಅಷ್ಟೇ. ಆಯ್ತಾ, ನಾನು ಹಂಗೂ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ಇನ್ನೂ ಗಟ್ಟಿಯಾಗುತ್ತೆ ಸಾರು ಬೆಂದಮೇಲೆ ನೋಡಿ. ಅಷ್ಟೇ, ಬಿಸಿ ನೀರೇ ಅಷ್ಟೇ, ಮುಚ್ಚಿಬಿಡ್ತೀನಿ ಈಗ. ಆಯ್ತಾ, ಈಗ ಮುಚ್ಚುತ್ತಾ ಇದ್ದೀನಿ ನೋಡಿ. ಓಕೆ, ಎಲ್ಲ ಪಾಯಿಂಟ್ಸ್ ತಿಂಗ್ಸ್ ಎಲ್ಲ ಬರ್ತೋ ತಿಂತಾರೋದು ಇಲ್ಲಿಗೆ ತಂದಿಲ್ಲ. ವಿಜಿಲ್ ತರಲ ಆಂಟಿ, ಹೋಗಿ ಹೋಗ್ತಿರಲ್ಲಪ್ಪ, ನಾನೇ ಹೋಗ್ತೀನಿ. ಎಷ್ಟು ಬರ್ಬೇಕು ವಿಜಿಲು? ಒಂದೇ ವಿಜಿಲ್ ಹೊಡ್ಸೋದು ಮಟನ್ ಬೇಕಾಯ್ತಲ್ಲ, ಎಷ್ಟು ತಗೋ ಬೇಯ್ತಲ್ಲ, ಎಳೆ ಮಟನ್ ಅನ್ಸುತ್ತೆ ಇದು, ಎಷ್ಟೋ ತಗೋ ಬೇಯ್ತಲ್ಲ, ನೀನೇ ನೋಡ್ದಲ್ಲ. ಓಕೆ, ಸಾಕು ಮಾ, ಅಷ್ಟೇ. ಹುಷಾರು ರೀ, ರೀ ನನ್ ವಿಡಿಯೋ ಎಲ್ಲ ಸ್ಪಾಯ್ಲ್ ಮಾಡ್ತೀರಾ ಗೊತ್ತಾ ನೀವು? ಇದು ನಾನು ವಿಡಿಯೋ ಹಾಕಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ ತರ ಮಾಡ್ತೀರಾ. ತಟ್ಟೆ ಇಟ್ಕೊಂಡು ಮುಚ್ಕೊಂಡ, ಈ ಡಬ್ರಿ ಕೇಳ್ಬೇಡ, ತಟ್ಟೆ ಇತ್ತು ಇಲ್ಲಿ, ಹಾ ಡಬ್ರಿ ಕೇಳ್ಬೇಡ, ತಟ್ಟೆ ಇಟ್ಕೊ, ತಟ್ಟೆ ಇಟ್ಕೊಂಡು ಮುದ್ದೆಗಳು ಮುಚ್ಚು ಆರೋತದೆ. ಮನೆ ಮೇಲೆ ತೊಳಿಸ್ತಾರೆ ಒಬ್ಬೊಬ್ರು, ನಮ್ಮ ಮನೆ ಇತ್ತಲ್ಲಿ ದೊಡ್ಡ ಮನೆಗಿರುವಾಗ ಮನೆ ಮೇಲೆ ತೊಳಿಸ್ತೆ, ಆಮೇಲೆ ತಟ್ಟೆಲ್ಲೇ ಮಾಡ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ಈ ಬುದ್ದೆ ಚೆನ್ನಾಗಿ ಬೆಂದ್ರೇನೆ ಚೆನ್ನಾಗಿರೋದು, ನಾವು ಬಾಣ್ಲಿನ ಮಾಡಲ್ಲಪ್ಪ, ನಾನು ಹಿಂಗೆ ಅಭ್ಯಾಸ, ನಾನು ಅವತ್ತಿಂದ ನನ್ನ ತೊಳ್ಸಕ್ಕೆ ಮಾಡಕ್ಕೆ ಬೇಜಾರೆ ಅನ್ಸಲ್ಲ. ನಾನು ಮುದ್ದೆ ಹಿಂಗೆ ಮೊನ್ನೆ ತಿಥಿ ಊಟದಲ್ಲಿ ಅವ್ರಿಗೆಲ್ಲ ಊಟ ಕೊಡೋದು, ನಾನು 10 ಮುದ್ದೆ ಮಾಡಿದೆ, ತುಂಬಾ ವರ್ಷಗಳಾಗಿತ್ತು ನಾನು 10 ಮುದ್ದೆ ಮಾಡಿ, ಅವತ್ತು 10 ಮುದ್ದೆ ಮಾಡಿ ಅವ್ರಿಗೆ ಕಳಿಸ್ದೆ, 6-7 ಮುದ್ದೆ. ಅವರೇ ಸುಸ್ತಾಗ್ಬಿಟ್ರು, ಅಮ್ಮ ನೀನ್ ಮುದ್ದೆ ಬೇಡ ತಾಯಿ, ಇಷ್ಟು ದೊಡ್ಡ ಮುದ್ದೆ ತಿನ್ಬಿಟ್ರೆ ಅಷ್ಟೇ ನಾವು ಮಲ್ಕೊಂಡ್ಬಿಡ್ತೀವಿ ಅಂತಾರೆ ಅವರು. ಊರವ್ರು, ಅವ್ರು ಹಳ್ಳಿಯವರೇ ಎಲ್ಲ, ಶಿರಾ ಶಿರಾಯಿಂದ ಬಂದಿದ್ರು, ಒಬ್ರು ಭದ್ರಾವತಿಯಿಂದ ಬಂದಿದ್ರು, ಅವರೆಲ್ಲ ನಿಮ್ಮ ನನ್ನ ಮುದ್ದೆ ನೋಡಿ ತುಂಬಾ ಖುಷಿ ಆಯ್ತು, ಸಾಂಬಾರು ನಮ್ಮ ಮುದ್ದೆ ಅವೆಲ್ಲ. ನಾನು ಹಳೆ ಕುಕ್ಕರ್ನ ಏನ್ ಮಾಡ್ತೀನಿ, ಜಾಸ್ತಿ ಇಟ್ಕೊಂಡಿಲ್ಲ, ನಾನು ಹಳೆ ಕುಕ್ಕರ್ ಆದ್ರೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು, ತುಂಬಾ ಹೊತ್ತು ಇರುತ್ತೆ ಮುದ್ದೆ ಉಪ್ಪಿಟ್ಟು ಎಲ್ಲ ಕುಕ್ಕರ್ ಅಲ್ಲಿ ಮಾಡ್ಬೇಕು, ಯಾವತ್ತೂ ತಿಳ್ಕೊ, ಕುಕ್ಕರ್ ಅಲ್ಲಿ ಮಾಡಿದ್ರೆ ತುಂಬಾ ಹೊತ್ತು ಬಿಸಿ ಇರುತ್ತಮ್ಮ. ಹೌದಾ? ಹೌದು, ಕುಕ್ಕರ್ ಅಲ್ಲಿ ಮಾಡಿ ನೋಡ್ಬೇಕು ಗೊತ್ತಾಗುತ್ತೆ, ಕುಕ್ಕರ್ ಅಲ್ಲಿ ಮಾಡ್ಲಾ, ಕುಕ್ಕರ್ ಅಲ್ಲಪ್ಪ ಮುದ್ದೆ. ಅಂಡಿ ಎಷ್ಟೊಂದು ಕುಕ್ಕರ್ ಇದ್ವಲ್ಲ, ಅಲ್ಲೊಂದು ಇಲ್ಲೊಂದ್ ಐತೆ, ಅಲ್ಲಿ ಮೇಲೆ 3-4 ಅವೆ, ಇಲ್ಲೇ 2 ಅವೆ, 4 ಮುದ್ದೆ ನಾವು ತಿನ್ನೋದೇ, 3 ಮುದ್ದೆ ಖಾಲಿ ಆಗೋದು, 5 ಮುದ್ದೆ ಆಗೋದು ಅಲ್ಲಿ ನೋಡಿ, ಇನ್ನೊಂದು 2 ಮುದ್ದೆ ಆಗುತ್ತೆ ಅನ್ಸುತ್ತೆ. ತಲೆ ಎಲ್ಲ ಗೀಚ್ಬೇಕು, ಆಮೇಲೆ ಈಗ ಅರುಣ್ ಹೊಟ್ಟೆ ಹಸ್ಕೊಂಡು ನೋಡಿ, ಆಮೇಲೆ ಬಂದು ಗೀಚ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವಿಲ್ಲಿ ಅನ್ನ ಸಾಂಬಾರು ಹಾಗೂ ಪಲ್ಲ ಒಂದು ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಸಾಂಬಾರು ಮಾತ್ರ ತುಂಬಾ ಸಖತ್ತಾಗಿದ್ದು, ನೀವು ಸಹ ಟ್ರೈ ಮಾಡಿ ಹಾಗೂ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ. ಆ್ಯಂಡ್ ಊಟ ಆದಮೇಲೆ ಎಲ್ಲಡಿಕೆ ಅಂತೂ ಆಬ್ವಿಯಸ್ಲಿ ಬೇಕೇ ಬೇಕು. ಸೊ ಎಲ್ಲರಿಗೂ ಕೂಡ ಹಾಕ್ಕೊಂಡ್ವಿ, ಆ್ಯಂಡ್ ನಮ್ಮ ಲಡ್ಡುಮ ಹಾಗೆ ಆಟ ಆಡ್ಕೊಂಡಿದ್ದ. ಸೊ ಇಲ್ಲಿ ನಮ್ಮ ಮನೆ ಕಡೆ ಅಂದರೆ ಅತ್ತೆ ಮನೆ ಕಡೆ ಎಲ್ಲಡಿಕೆ ಹಾಕಲ್ಲ ಅಷ್ಟಾಗಿ, ಬಟ್ ನಾನು ತುಂಬ ಅವತ್ತು ಹೇಳಿದೆ ಹಾಕೊಳ್ಳಿ ಹಾಕೊಳ್ಳಿ ಅಂತ. ಸೊ ಅವರ ಮೇಲೆ ಕೊಟ್ಬಿಟ್ಟು ಹಾಕ್ಕೊಂಡ್ರು ಫ್ರೆಂಡ್ಸ್, ಅದು ನಾನು ಮುಂದಕ್ಕೆ ತೋರಿಸ್ತೀನಿ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ದರೆ. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು ರೆಸಿಪಿ ಎಲ್ಲ ಮಾಡಿ ತೋರಿಸಿದ್ದು ನಮ್ಮತ್ತೆ. ಸೊ ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ನೀವು ಸಹ ಹಾಗೆ ಹೇಳ್ದಂಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ನೀವು ಸಪೋಸ್ ಯಾವ ಥರ ಮಾಡ್ತಾರೆ ಅಂದರೂ ಕಾಮೆಂಟ್ ಮಾಡಿ, ಹಾಗೂ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ಅದು ಕೂಡ ಕಾಮೆಂಟ್ ಮಾಡಿ, ಓಕೆನಾ? ರಾತ್ರಿ ಎಲ್ಲ ಬಿಡ್ತಾನೆ ಬಸ್ಸು, ಜೊಲ್ಲ ಆಚೆ ಬರುತ್ತಲ್ಲ. ಯಾವೂರ್ ಬಸ್ ಇದು? ಕೋರ್ಮಂಗ್ಲನ ಇಲ್ಲಾಂದ್ರೆ ಅಲ್ಲಿ ಯಾವ್ದೋ ಊರು, ನಮ್ಮೂರು ನಿಮ್ದು ಇರಿಸವೆ, ಬಸ್ಸಲ್ಲಿ ಹೋಗೋಣ, ಫ್ರೀ ಬಸ್, ಫ್ರೀ ಬಸ್ ಅಲ್ಲ ಗಣ.
ನೋಡಿಲಿ. ಓಯ್ ಏನು ಊಟ ಮಾಡ್ದ? ಊಟ ಮಾಡ್ದ? ಚೀಚಿ ತಿಂದ ನೀನು? ತಿಂದ ಚೀಚಿನ ಬ್ಲ್ಯಾಕಿ? ಏನು ಚೀಚಿ ತಿಂದ? ಚೀಚಿ ತಿಂದಿಲ್ವಾ? ಓಯ್ ಕಂದಮ್ಮ, 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 ಓಕೆ ಫ್ರೆಂಡ್ಸ್. ಸೊ ಊಟ ಎಲ್ಲ ಆಯಿತು. ನೀವು ನೋಡಿದ್ರಲ್ಲ ರೆಸಿಪಿ ತುಂಬ ಚೆನ್ನಾಗಿತ್ತು, ಟೇಸ್ಟಿ ಟೇಸ್ಟಿ ಯಮ್ಮಿ ಆಗಿತ್ತು. ಊಟ ಆಯಿತು, ಎರಡಕ್ಕೆ ಹಾಕೊಂಡಿದ್ದಾಯಿತು. ಆ್ಯಂಡ್ ಸುಮ್ಮನೆ ಹಾಗೆ ಮಾತಾಡಿದ ಕೂಡ ಆಯಿತು. ಇವಾಗ ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಕೆಳಗೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಮನೆ ನಾವು ಇರೋದು ಕೆಳಗೆ ಅಂತ. ಸೊ ಕೆಳಗೆ ಹೋಗ್ತಾ ಇದ್ದೀನಿ. ಅಂದರೆ ಮತ್ತೆ ಮಾವ ಹೇಳಿದ್ರು, ಹೋಗಿ ರೆಸ್ಟ್ ಮಾಡಿ ಹೋಗು ಅಥವಾ ಯೂಟ್ಯೂಬ್ ಕೆಲಸ ಮಾಡ್ಕೊ, ನಾವು ಮಗುನ ನೋಡ್ಕೋತೀವಿ ಅಂತ. ಅವ್ರಿಗೂ ತುಂಬ ಆಸೆ ಆಗೋ ಇಷ್ಟ ಅಲ್ವಾ, ಅದಕ್ಕೇ. ಓ ಈ ಅರುಣವರು ಯಾವಾಗಲೂ ಇಲ್ಲೇ ಲಾಕ್ ಆಚೆನೇ ಲಾಕ್ ಮಾಡಿಬಿಡ್ತಾರೆ. ಇವಾಗ ಹೋಗಿ ಮಲಗಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಯೂಟ್ಯೂಬ್ ಕೆಲಸಗಳಿದ್ದಾವೆ. ಏನೂ ಮಾಡಿಲ್ಲ, ಮಾಡಬೇಕು. ಫಸ್ಟು ನಾನು ಇಬ್ಬರು ಮಕ್ಕಳು ನೋಡಬೇಕು. ಬೆಳಗಿಂದನೂ ಫೋನ್ ಮಾಡಿಲ್ಲ, ಅಂದರೆ ಫೋನ್ ಮಾಡಿದೆ, ವಿಡಿಯೋ ಕಾಲ್ ಮಾಡಿಲ್ಲ. ಅವ್ರ ಜೊತೆ ಮಾತಾಡ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ಕೆಲಸ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತೀನಿ. ಓಕೆನಾ? ಏ ಬೆಕ್ಕು, ಏಮಿ ಅರುಣವ್ರು ಹೇಗೆ ಮಾಡ್ತಾವೆ ಅಂತ. ಅರುಣ್ ಅವರೇ, ಅರುಣ್ ಅವರೇ, ಸೊ ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಲೈಕ್ ನಮ್ಮ ಅತ್ತೆ ಮಾಡಿದ್ದು, ಅತ್ತೆ ನಾನು ಸೇರ್ಕೊಂಡು ಮಾಡಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ನಾನು ಒಂಥರ ಮಾಲ್ ಸಪೋರ್ಟ್ ಕೊಡ್ತಾ ಇದ್ದೆ, ಒಂಥರ ವ್ಲಾಗ್ ಮಾಡ್ತಾ ಇದ್ದೆ. ಸೊ ಪಾಪ ವ್ಲಾಗ್ಗೋಸ್ಕರ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಅಡುಗೆ ಮಾಡಿದ್ದು, ಬಿಕಾಸ್ ಅಲ್ಲಿ ಸ್ವಲ್ಪ ಕಿಚನ್ ಚಿಕ್ಕದಲ್ವ, ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಹಾಗೂ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಬಹುದು ಅಂತ ಇಲ್ಲಿ ಬಂದ್ಬಿಟ್ಟು, ಅಂದರೆ ಕೆಳಗೆ ಸೆಕೆಂಡ್ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ದು. ಸೊ ಐ ರಿಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ, ಬಿಕಾಸ್ ನೀವೇ ನೋಡ್ತಾ ಇದ್ದೀರಾ ಈ ಥರ ಎಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಕೂಡ ಹೇಳ್ತಾ ಇದ್ರು, ಎಲ್ಲರೂ ಪಾಸಿಟಿವ್ ಕಾಮೆಂಟ್ಸ್ ಕೊಡಿ, ಎಲ್ಲರೂ ಎಲ್ರಿಗೂ ಒಳ್ಳೇದು ಬಯಸಿ ಅಂತ. ನೀವು ಆಲ್ರೆಡಿ ಅವೆಲ್ಲ ನೋಡ್ಕೊಂಡು ಬಂದಿರ್ತೀರಾ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಮ್ಮ ಅತ್ತೆಗೆ ಸಿಗ್ತಾನೆ ಇರ್ತಾರೆ, ವಾಕ್ ಹೋಗಬೇಕಾದ್ರೆ ಅಥವಾ ಮೆಟ್ರೋದಲ್ಲಿ ಸಹ ಸಿಗ್ತಾರೆ, ಆ್ಯಂಡ್ ಸಿಕ್ಕಿ ಮಾತಾಡಿಸ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಲೈಕ್ ನಮ್ಮ ಅತ್ತೆ ಹೇಳ್ತಾ ಇದ್ರು, ಓ ಲಕ್ಷ್ಮಿಯವರ ಅತ್ತೆನ ನೀವು, ಲಕ್ಷ್ಮಿಯವರ ಅತ್ತೆನ ನೀವು, ನಾವು ಸಬ್ಸ್ಕ್ರೈಬರು ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು. ಸೊ ತುಂಬಾ ಖುಷಿಯಾಯಿತು ನಂಗೆ ಇದೆಲ್ಲ ನಮ್ಮ ಅತ್ತೆ ಹತ್ರ ಲೈಕ್ ಕೇಳಿಸ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವ್ಲಾಗ್ ಇಷ್ಟ ಆಯಿತು ಅಂತ. ಸೊ ದಟ್ ನನ್ನ ಅಪ್ಕಮಿಂಗ್ ವ್ಲಾಗ್ಸು ಇದೇ ಥರ ಮಾಡೋಕ್ಕೆ, ಅಟ್ ಲೀಸ್ಟ್ ಸಮಥಿಂಗ್ ರಿಲೇಟೆಡ್ ಟು ದಿಸ್ ಇದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಇನ್ನೂ ಯಾವ ಥರ ಕಾಂಟೆಂಟ್ ಬೇಕು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ಆ್ಯಂಡ್ ನೀವು ಮಟನ್ ಸಾಂಬಾರ್ ರೆಸಿಪಿನ ಯಾವ ಥರ ಮಾಡ್ತೀರಾ ಅಂತಲೂ ಹೇಳಿ, ಬಿಕಾಸ್ ಐ ಗೆಸ್ ಎಲ್ಲರೂ ಮನೆಯಲ್ಲೂ ಒಂದೇ ಎಲ್ಲ ಅದೇ ಈರುಳ್ಳಿ, ಅದೇ ಟಮಾಟೋನು, ಅದೇ ಮಸಾಲೆಗಳನ್ನ ಹಾಕೋದು, ಬಟ್ ಮಾಡೋ ರೀತಿ ಬೇರೆದಿರುತ್ತೆ. ಸೊ ಕೆಲವೊಬ್ರು ಹುರ್ಕೊಂಡು ಆಮೇಲೆ ರುಬ್ತಾರೆ, ಕೆಲವೊಬ್ರು ಡೈರೆಕ್ಟಾಗಿ ರುಬ್ತಾರೆ. ಸೊ ಎಲ್ಲ ಬೇರೆ ಬೇರೆ ಥರ ಇರುತ್ತೆ, ಆ್ಯಂಡ್ ಬೇರೆ ಬೇರೆ ಮಸಾಲೆ ಕೂಡ ಟ್ರೈ ಮಾಡ್ತೀರಾ ಅನಿಸುತ್ತೆ. ಸೊ ನೀವು ಸಹ ಯಾವ ಥರ ಮಾಡ್ತೀರಾ ಅಂತ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ತನಕ ಬಾಯ್.